नमस्कार वीक्षकरे, राज्य सरकारद वतियिंद हागू केंद्र सरकारद वतियिंद एल्ला रैतरिगे सूपर गुड न्यूज बंदिदे। हौदु, सो केंद्रद महत्वाकांक्षी योजनेयाद प्रधानमंत्री किसान सम्मान निधि योजनेय अडि रैतर खातेगे हण वर्गावणे माडुव कुरितंते गुड न्यूज इदे। हागू अदे रीतियागि राज्य सरकारद वतियिंद एल्ला रैतरिगे एरडु सूपर सिहि सुद्दि इदे। सो नीवु कूड रैतरागिदरे अथवा रैत कुटुंबदवरागिदरे तप्पदे ई वीडियोगे ओंदु लाइक माडि दिनालु इदे रीति होस होस माहितिगळ अपडेट्स अन्न पडेयलु चानल अन्न सब्स्क्राइब माडिकोंडु पक्कदल्लि बरुवंतह बेल बटन अन्न क्लिक माडिकोळ्ळि। बन्नि ओंदोंदागि रैतरिगे बंदिरतक्कंत माहितिगळन्न निमगे तिळिसि कोड्तीवि। फर्स्ट आफ् आल् रैतरिगे सूपर सिहि सुद्दि अंताने हेळबहुदु, एकेंदरे इंधन सचिव वि सुनील कुमार अवरु इंदु सुद्दिगोष्ठियल्लि माहिति तिळिसिद्दु कृषि पंपसेट्गळिगे 7 गंटे कड्डायवागि विद्युत् पूरैके माडुवुदागि भरवसेयन्न नीडिद्दारे। राज्यदल्लि एल्ला रैतरिगे कृषिगे संबंधपट्टंते यावुदे रीतियिंद समस्ये आगदंते पंपसेट्गळिगे कड्डायवागि प्रतिदिन 7 गंटे ವಿದ್ಯುತ್ ಪೂರೈಕೆ ಮಾಡಲಾಗುವುದು ಎಂದು ಮಾಹಿತಿ ತಿಳಿಸಿದ್ದಾರೆ। ಒಂದು ವೇಳೆ ತಾಂತ್ರಿಕ ಸಮಸ್ಯೆ ಇರುವ ಹಾಗೂ ಹಾಳಾದ ಸುಟ್ಟು ಹೋಗಿದ ಟಿಸಿ ಟ್ರಾನ್ಸ್‌ಫಾರ್ಮರ್ ಗಳನ್ನು 24 ಗಂಟೆಯಲ್ಲಿ ಬದಲಾಯಿಸಲಾಗುವುದು ಎಂದು ತಿಳಿಸಿದ್ದಾರೆ। ಅದೇ ರೀತಿಯಾಗಿ ಎರಡನೆಯ ಸಿಹಿ ಸುದ್ದಿ ಏನೆಂದರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಇದುವರೆಗೂ ರೈತರ ಅಕೌಂಟ್ಗೆ 8 ರಿಂದ 9 ಕಂತುಗಳು ವರ್ಗಾವಣೆ ಮಾಡಲಾಗಿದೆ। ಇದೀಗ 10ನೇ ಕಂತಿನ ಹಣವನ್ನ ಕೂಡ ಸ್ನೇಹಿತರೆ ಮುಂಬರುತ್ತಿರುವ ನವೆಂಬರ್ ಕೊನೆಯ ವಾರ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಎಲ್ಲಾ ರೈತರ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡಲಾಗುತ್ತದೆ ಎಂದು ಅಧಿಕೃತವಾಗಿ ಇದೀಗ ಮಾಹಿತಿ ತಿಳಿದು ಬಂದಿದೆ। ಇನ್ನು ನಿಮ್ಮ ಅಕೌಂಟ್ಗೆ ಇದುವರೆಗೂ ಎಷ್ಟು ಕಂತುಗಳು ಜಮಾವಣೆಯಾಗಿದೆ ತಪ್ಪದೆ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ। ಲಾಸ್ಟ್ ಒನ್, ಕೊನೆಯದಾಗಿ ಹನಿ ನೀರಾವರಿ ಯೋಜನೆಗೆ ಸೌಲಭ್ಯಕ್ಕಾಗಿ ಅರ್ಜಿ ಆಹ್ವಾನ। ತೋಟಗಾರಿಕೆ ಇಲಾಖೆಯ ಪ್ರಸಕ್ತ ಸಾಲಿನ PMKSY ಯೋಜನೆಯ ಅಡಿ ಹನಿ ನೀರಾವರಿ ಅಳವಡಿಸಿಕೊಳ್ಳಲು ತೋಟಗಾರಿಕೆ ಮಾಡಿಕೊಳ್ಳಲು ಅರ್ಹ ಎಲ್ಲಾ ರೀತಿಯ ಯಂತ್ರೋಪಕರಣಗಳು ಬೆಳೆಗಳು ಮತ್ತು ಕೃಷಿಗೆ ಸಂಬಂಧಪಡುವ ಸಲಹೆಕರಣೆಗಳನ್ನು ಪಡೆದುಕೊಳ್ಳಲು ಅರ್ಜಿಗಳು ಆಹ್ವಾನಿಸಲಾಗಿದ್ದು ರೈತರು ನಿಗದಿತ ನಮೂನೆ ಅರ್ಜಿಯನ್ನು ಪಡೆದುಕೊಂಡು ನಿಮ್ಮ ತಾಲ್ಲೂಕಿನ ಅಥವಾ ನಿಮ್ಮ ಜಿಲ್ಲೆಯ ಹಿರಿಯ ತೋಟಗಾರಿಕೆ ನಿರ್ದೇಶಕರ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಅಗತ್ಯ ದಾಖಲಾತಿಗಳೊಂದಿಗೆ ಸಲ್ಲಿಸಿ ಎಂದು ಇದೀಗ ಮಾಹಿತಿ ತಿಳಿದು ಬಂದಿದೆ। ಸೊ ನೋಡಿದಿರಲ್ಲ, ಇವು ರೈತರಿಗೆ ಬಂದಿರತಕ್ಕಂತ 3 ಸೂಪರ್ ಗುಡ್ ನ್ಯೂಸ್ಗಳು ಆಗಿವೆ। ಆದಷ್ಟು ಈ ವಿಡಿಯೋವನ್ನು ರೈತರಿಗೆ ರೈತ ಮಿತ್ರರಿಗೆ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ತಿಳಿಸಿ। ಥ್ಯಾಂಕ್ ಯು।